ಯಾವ ಕಾರಣಕ್ಕೆ ಯಶವಂತಪುರ ಕ್ಷೇತ್ರ ಜನ ಓಕೆ ಜವರಾಯಿಗೌಡರು ಈ ಕೆಲಸ ಮಾಡ್ತಾರೆ ಈ ವಿಷನ್ ಇದೆ ಅನ್ನೋದಾದ್ರೆ ನೀವು ಯಶವಂತಪುರ ಕ್ಷೇತ್ರವನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತಿದ್ದೀರಿ ಅಂತ ಈಗಾಗಲೇ ಶಾಸ್ಪತ್ರೆಗಳು ಹೇಳಿದ್ರಿ ಜೊತೆಗೆ ಇನ್ನೊಂದು ಏನೋ ಬಂದಾಗ ರೈತರಿಗೆ ಅನುಕೂಲ ಆಗುವಂತ ಎಪಿಎಂಸಿ ಇದಾಗಬಹುದು ಇವೆಲ್ಲ ಕೂಡ ಹೇಳಿದ್ರಿ ಸಾರಿಗೆ ಈ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ ಇನ್ನೇನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ ಅಂತ ಇನ್ನು ವಾರ್ಡ್ನಲ್ಲಿ ಇಂಟೀರಿಯರ್ ಅಲ್ಲಿ ತುಂಬಾ ರಸ್ತೆಗಳು ಆಗಬೇಕಾಗಿದೆ ಆಗಿಲ್ಲ ಇನ್ನು ಇನ್ನು ಆಗಿಲ್ಲ ಓಕೆ ಸ್ಯಾನಿಟರಿ ಕನೆಕ್ಷನ್ಸ್ ಗಳು ಕೆಳವಾಗ ಸರಿಯಾಗಿ ಆಗಿಲ್ಲ ಮಳೆ ನೀರನ್ನ ಚರಂಡಿ ವ್ಯವಸ್ಥೆ ಇನ್ನು ಆಗಬೇಕಾಗಿದೆ ಓಕೆ ಅನೇಕ ಜನಪರವಾದ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಬರೀ ಮೇನ್ ರೋಡ್ಸ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕಿದ್ರೆ ಬೇಗ ದುಡ್ಡು ಸಿಗುತ್ತೋ ಫಾಸ್ಟ್ ಪ್ರೋಗ್ರೆಸ್ಸು ಈಗ ಫಾಸ್ಟ್ ಫುಡ್ಗಳು ಸಾಗರ್ ಫುಡ್ ಅಂತ ಹೇಳಲ್ವಾ ಹಂಗೆ ಆ ಥರ ಇವತ್ತು ಈ ಕಾಮಗಾರಿಗಳು ಎಸ್ ಟಿ ಸೋಮಶೇಖರ್ ಕಾಸು ಬರೋ ಕೆಲಸಗಳು ಮಾತ್ರ ಮಾಡೋರು ಮಾಡಲಿಲ್ಲ ಅಂತ ಯಾವ್ದು ಮಾಡಿದ್ದಾರೆ ಈಗ ಐದು ಕಸದ ಘಟಕಗಳನ್ನ ತಂದು ಹಾಕಿದ್ರು ಓಕೆ ದೊಡ್ಡ ಚರ್ಚೆ ಇತ್ತು ಕೇಳಬೇಕಾಗಿತ್ತು ಜನಗಳು ಆ ವಿಚಾರ ಪ್ರಸ್ತಾಪ ಮಾಡಿದಾಗ ಅವ್ರ ಕಾರ್ಯಕರ್ತರು ಸಮೇತ ಪರವಾಗಿಲ್ಲ ನೀವು ಓಟ್ ಹಾಕ್ಲಿಲ್ಲ ಅನ್ನೋ ಪರವಾಗಿಲ್ಲ ಅದನ್ನು ವಿಷಯ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಒಂದು ಮಾತಿದೆ ಈ ಕಸದ ಘಟಕಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಬಿಜೆಪಿಗ್ರೆ ಅದ್ರ ಬಗ್ಗೆ ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳ್ತಾರೆ ಅಂತ ಒಂದು ಆರೋಪ ಹೌದು ಅವ್ರು ಈಗ ಏನು ಹೇಳಿದ್ರು ಐದು ಘಟಕಗಳನ್ನ ಇವ್ರ ಕಾಲದಲ್ಲೇ ಬಂತು ಓಕೆ ಐದು ಘಟಕಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ 15 ಘಟಕಗಳಲ್ಲಿ 28 ಕ್ಷೇತ್ರದಲ್ಲಿ ಐದು ಘಟಕಗಳು ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿತ್ತ ನಮ್ಮ ಕ್ಷೇತ್ರದ ಕಸನೂ ತಗೊಂಡು ನಾವು ಬೇರೆಯವ್ರ ಮನೆ ತಗೋ ಹಾಕೋಕ್ಕಾಗಲ್ಲ ನಾವು ಒಪ್ಕೋತೀವಿ ನಮ್ಮದು ನಾವು ಹಾಕಬೇಕು ಎಲ್ಲೋ ಒಂದು ತಣ್ಣ ಪಾಯಿಂಟ್ ಮಾಡಿ ನಮ್ಮ ಕ್ಷೇತ್ರ ಕಸ ನಮ್ಗೆ ಮಾಡಿಕೊಂಡು ಉಳಿದ್ರ ಕಸ ಹೊರಗಡೆ ಬೇರೆ ಕ್ಷೇತ್ರ ಕಸಗಳನ್ನ ನಮ್ಮ ಕ್ಷೇತ್ರಕ್ಕೆ ಹಾಕ್ಬಾರ್ದು ಮಾಡೋದು ಎಲ್ಲ ಶಾಸಕರು ಸಚಿವರು ಅವರ ಕ್ಷೇತ್ರಕ್ಕೆ ಇಂಡಸ್ಟ್ರೀಸ್ನ ವೆಲ್ಕಮ್ ಮಾಡಿದ್ರೆ ಬೇರೆ ಬೇರೆ ಕೆಲಸ ಕಾಮಗಾರಿಗಳನ್ನ ವೆಲ್ಕಮ್ ಮಾಡಿದ್ರೆ ನಿಮ್ಮವರನ್ನ ಕಸನೇ ವೆಲ್ಕಮ್ ಮಾಡ್ದಂಗೆ ಐತಲ್ಲ ಅಂತ ಕಸನೇ ವೆಲ್ಕಮ್ ಮಾಡಿದ್ರೆ ಕಸದ್ದೇ ದುಡ್ಡು ಇವರಿಗೆ ಇವತ್ತು ಕಸದಲ್ಲಿ ವರ್ಷಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಿಂದ 100 ಕೋಟಿ ಬಿಡುಗಡೆ ಆಗ್ತಾ ಇದೆ ಆ ಬಿಡುಗಡೆ ಆಗಿದ್ದು ಏನ್ ಮಾಡ್ತಾ ಇದ್ದಾರೆ ಆ ಸುತ್ತಮುತ್ತ ಪರಿಸರ ಅದ್ಗೇಡಬಾರ್ದು ಡೆವಲಪ್ ಆಗ್ಬೇಕು ಅಂತ ಆ ಸ್ಕೀಮ್ ಕೊಡ್ತಾರೆ ಕಸದ ಫ್ಯಾಕ್ಟ್ರಿ ಸುತ್ತಮುತ್ತ ಅಭಿವೃದ್ಧಿ ಹೊಣಕ್ಕೆ ಇವ್ರು ತಗೊಂಡೋಗಿ ಚೋಳಕಳ್ಳಿ ಪಂಚಾಯತಿಗೆ ಹಾಕ್ತಾರೆ ಚನ್ನನಹಳ್ಳಿ ಪಂಚಾಯತಿಗೆ ಹಾಕ್ತಾರೆ ಚನ್ನನಹಳ್ಳಿ ಪಂಚಾಯತಿ ಏನೋ ಸಿಗಳಿಗೆ ಜಾಯ್ನಿಂಗ್ ಇದೆ ಹಾಕೊಳ್ಳಿ ಚುಂಚುಕುಪ್ಪೆ ಪಂಚಾಯತಿಗೆ ಹಾಕ್ತಾರೆ ತಗೊಂಡೋಗಿ ಏನು ಯಶವಂತಪುರ ಕಶವಂತಪುರ ಆಗ್ಬಿಟ್ಟೈತೆ ಹಿಂಗೆ ಅಂತ ಖಂಡಿತ ಕಸವಂತಪುರ ಆಗಿದೆ ನೀವು ಇಡೀ ಕ್ಷೇತ್ರದಲ್ಲಿ ರೋಡ್ನಲ್ಲಿ ಫುಟ್ಪಾತ್ ಮೇಲೆ ಒಂದು ಕ್ಯಾಮ್ರಾ ತಗೊಂಡು ನೀವು ವಿಡಿಯೋ ಶೂಟ್ ಮಾಡ್ಕೋಬೋದು ನೀವು ಅಲ್ಲಿ ಕುಂಬಳಗೂಡು ಮೇನ್ ರೋಡಲ್ಲಿ ನೋಡ್ಬೋದು ನೀವು ಕುಂಬಳಗೂಡಿಂದ ಅಗ್ರ ಕಡೆ ಹೋಗೋನಾಗ ಎರಡು ಬದಿನಲ್ಲೂ ರಾಶಿ ರಾಶಿ ಕಸ ಬಿದ್ದಿದೆ ಹಂಗೆ ಬಿ ಎಚ್ ಎಲ್ ಎ ಒಟ್ಟು ಬಿ ಜಿ ಎಸ್ ಆಪೋಸಿಟ್ ಒಳಗಡೆ ಬಿ ಎಚ್ ಎಲ್ ಎ ಒಟ್ಟು ಒಳಗಡೆ ಹೋಗುತ್ತೆ ಅಲ್ಲಿ ನೋಡ್ಬೋದು ಕಸದ ರಾಶಿ ಕಸದ ರಾಶಿ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ನೋಡಿ ಸರ್ ಅಧಿಕಾರಿಗಳಿಂದ ನಾವು ಹಣ ಪಡೆದು ಅವ್ರನ್ನ ನಿಯೋಜನೆ ಮಾಡಿದ್ರೆ ಅವರು ಯಾರು ಕೆಲಸ ಮಾಡಲ್ಲ ಅವ್ರು ಯಾರ ಮಾತನ್ನು ಕೇಳೋದಿಲ್ಲ ದುಡ್ಡು ಕೊಟ್ಟು ಬಂದಿದ್ದೀವಿ ಅಂತಾರೆ ನಮ್ಮ ಬಿಡಿಯನಲ್ಲಿ ಸಣ್ಣ ಯಶವಂತಪುರದಲ್ಲಿ ಏನ್ ಕೆಲಸ ಆಗಿದೆ ಅಂತಂದ್ರೆ ಕಾಸ್ಬರ ಕಡೆ ಕೆಲಸ ಆಗಿದೆ ಕಾಂಕ್ರೀಟ್ ಹಾಕಿದ್ದಾರೆ ಇನ್ನೆಲ್ಲ ಕಸ ತುಂಬೈತೆ ಯಶವಂತಪುರ ಅಂತ ಹೇಳ್ತೀರಿ ಅಷ್ಟೇ ಇನ್ನೇನ್ ಮಾಡಿದ್ದಾರೆ ಬೇರೆ ಏನು ಮಾಡಿಲ್ಲ ಅವ್ರು ಬೇಕಾದವ್ರಿಗೆ ಗುತ್ತಿಗೆ ಕೊಟ್ಕೊಂಡಿದ್ದಾರೆ ಇವಾಗ ನೋಡೋ ಎಸ್ ಟಿ ತಮ್ಮಣ್ಣ ಅನ್ನೋರಿಗೆ 100 ಕೋಟಿ ಕೊಟ್ಟಿದ್ದಾರೆ ಮೈಸೂರು ಇನ್ಚಾರ್ಜ್ ಆಗಿ ಅಲ್ಲಿ ರಿಂಗ್ ರೋಡ್ ಕೆಲಸ ಕೊಟ್ಟಿದ್ದಾರೆ ಇವತ್ತು ಎರಡು ಗಾಡಿಗಳು ಡಾಕ್ಯುಮೆಂಟ್ ಬೇಕಾದ್ರೆ ಬಿಡುಗಡೆ ಮಾಡೋದ್ರೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ರೆಡಿ ಇದೆ ಗಾಡಿ ಇವ್ರು ಓಡಾಡ್ತಾ ಇದ್ದಾರೆ ಅವ್ರ ಹೆಸರು ಇದೆ ಅಂದ್ರೆ ಏನು ಅದು ಬೆನಾಮಿನ ಇಲ್ಲ ಬಳವಳಿ ಏನ ಇಲ್ಲ ಬಳವಳಿ ಯಾರ ಕೊಟ್ಟಿರೋ ಏನಾದ್ರು ಗಿಫ್ಟ್ ಇರ್ಬೇಕಲ್ಲ ಗೌಡರು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಕೂತ್ಕೊಂಡವ್ರಪ್ಪ ಸುಮ್ಮನೆ ಕೂತಿಲ್ಲ ಅಲ್ಲ ಖಂಡಿತ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಇದೆ ಇವಾಗ ಬಿ ಡಿ ಎನಲ್ಲಿ ಚೇರ್ಮನ್ ಆದಾಗ ಅವರು ಅಪಾರ್ಟ್ಮೆಂಟ್ಸ್ಗೆ ಅನುಮತಿ ನೀಡಬೇಕಾದ್ರೆ ಏನೋ ಒಂದು ಎಸ್ಟಿಮೇಟ್ ಅಮೌಂಟ್ಗಿಂತ ಎಷ್ಟು ಬೂಸ್ಟ್ ಅಪ್ ಮಾಡಿ ಅದರಿಂದ ಕಿಕ್ ಬ್ಯಾಕ್ ಪಡೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಸೊ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಹೆಂಗಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ಸೋಮಶೇಖರ್ ಅದೇ ತರ ಬಂದಾಗ ಹೆಂಗಿದ್ರೆ ಹಂಗೆ ಉಳ್ಕೊಂಡಿಲ್ಲ ಇಲ್ಲ ಈಗ ಸಾಮ್ರಾಜ್ಯ ಕಟ್ಕೊಬಿಟ್ಟವ್ರು ಸೋಮಶೇಖರ್ ಅಂತ ಹೇಳ್ತಾ ಇದ್ದೀರಿ ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ 100 ಕೋಟಿ ಒಡೆಯರಾಗಿದ್ದಾರೆ ಲೆಕ್ಕಕ್ಕೆ ತೋರ್ತಾ ಎಲ್ಲ ಬೆನಾಮಿನಲ್ಲಿದೆ ಬಟ್ ನಿಮ್ಮ ಅಫಿಡವಿಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತೆ ಅವರು ಅದು ನಮ್ಮ ಅಫಿಡವಿಟ್ ಅಂದ್ರೆ ನಾವು ಒರಿಜಿನಲ್ ನಾವು ನೋಡಿ ನನಗೆ ಯಾವ ಅಧಿಕಾರನೂ ಇಲ್ಲಿವರೆಗೂ ಸಿಕ್ಕಿಲ್ಲ ನಾನು ಒಬ್ಬ ಸಾಮಾನ್ಯನ ಮಗ ನಮ್ಮ ರೈತ ನಮ್ಮ ತಂದೆ ತಾಯಿ ರೈತರ ಮಕ್ಕಳು ರೈತ ಕುಟುಂಬ ನಾನು 1978 ಎಸ್ಮಿಟ್ ಬೆಂಗಳೂರಿಗೆ ಬಂದು ಹಾಲಿನ ವ್ಯಾಪಾರ ಮಾಡಿ ಅನಂತರ ಟಿಂಬರ್ ಬಿಸ್ನೆಸ್ ಮಾಡಿ ಅನಂತರ ನಾನು ಈ ಲ್ಯಾಂಡ್ ಬಿಸ್ನೆಸ್ಗೆ ಹೋದೆ ಲ್ಯಾಂಡ್ ಬಿಸ್ನೆಸ್ 97ರಲ್ಲಿ
ಜಾನಪ್ಪನವರು ರೆವಿನ್ಯೂ ಮಂತ್ರಿ ಆದಾಗ ಗೈಡ್ ವ್ಯಾಲ್ಯೂ ತಂದುಬಿಟ್ರು. ಗೈಡ್ ವ್ಯಾಲ್ಯೂ ತಂದಾಗ ಈ ಬ್ಲ್ಯಾಕ್ ಮನಿ ಮೂಮೆಂಟ್ಸ್ ಎಲ್ಲ ಕಮ್ಮಿ ಆಯಿತು, ವ್ಯಾಪಾರ ಫ್ಲಾಪ್ ಆಯಿತು. ಗುತ್ತಿಗೆದಾರನಾಗಿ ಪರವಾನಗಿ ಪಡ್ಕೊಂಡು ಗುತ್ತಿಗೆದಾರನಾಗಿ ಪಿಡಬ್ಲ್ಯೂ ಕಾಂಟ್ರಾಕ್ಟ್ರಾಗಿ ಕೆಲಸವನ್ನು ಮಾಡಿ ಕಷ್ಟಪಟ್ಟು ಹಲವಾರು ರೀತಿಯಲ್ಲಿ ನಾನು ಹಣ ಸಂಪಾದನೆ ಮಾಡಿದ್ದೀನಿ. ಏನೋ ಬೆಂಗಳೂರು ಜನ ಒಂದು ಆಸ್ತಿ ಮಾಲೀಕರು ಕೊಟ್ಟಂಥ ಮಾಲೀಕರು ನೆನೆಸ್ಕೋಬೇಕು. ಅವರ ಇದರಿಂದ ನನಗೊಂದು ಅನುಕೂಲ ಆಯಿತು, ನನಗೆ ಸಹಕಾರವನ್ನು ನೀಡಿದ್ದಾರೆ ಬೆಂಗಳೂರು ಜನ. ನೇರವಾಗಿ ನಾನು ಸಂಪಾದನೆ ನನ್ನ ಕೋಟಿಗಟ್ಟಲೆ ಸಂಪಾದನೆ ಕಷ್ಟಪಟ್ಟಿದ್ದು ಎಸ್ ಟಿ ಸೋಮಶೇಖರ್ ಅವರೇ, ನೀವು ಸಂಪಾದನೆ ಮಾಡಿರೋದು ಕಷ್ಟಪಟ್ಟಲ್ಲ, ಅದೆಲ್ಲ ಕಮಿಷನ್ ಲೆಕ್ಕಾಚಾರ ಬೇನಾಮಿ ಅಂತ ಹೇಳ್ತಾ ಇದ್ದೀರಿ. 10 ವರ್ಷದಿಂದ ಅಧಿಕಾರದಲ್ಲಿದ್ದೀರಾ ನೀವು, 10 ವರ್ಷಕ್ಕೆ ಶಾಸಕರಾಗೋದು ಮುಂಚೆ ನನಗೇನು ಆರೋಪ ಮಾಡೋದಕ್ಕೆ ನನಗೆ ಯಾವುದು ನೈತಿಕತೆ ಇರಲಿಲ್ಲ. 13 ವರ್ಗೂ ನೀವೇನು ಮಾಡಿದ್ದೀರಾ, ನಿಮ್ಮ ಸಂತಾನದಲ್ಲೇ ಮಾಡಿರ್ಬೋದು, ಸ್ವಂತದಲ್ಲೇ ಗೆದ್ದಿರ್ಬೋದು. 13 ಆದಮೇಲೆ ನಾನು ಡೈರೆಕ್ಟಾಗಿ ನೇರವಾಗಿ ಆರೋಪ ಮಾಡ್ತೀನಿ, ನೀವು ಕಿಕ್ ಬ್ಯಾಕ್ ಪಡೆದ್ರ ಹಣದಲ್ಲೇ ಚುನಾವಣೆನೂ ಮಾಡ್ತಾ ಇರೋದು, ಎಲ್ಲ 40% ಕಮಿಷನ್ನು ಮಾಡ್ತಾ ಇರೋದು. ಇವಾಗ ಮಂತ್ರಿ ಆದರೆ ಬೆಂಗಳೂರು ಮೈಸೂರು ಉಸ್ತುವಾರಿ ಆದರೆ ಉಸ್ತುವಾರಿನಲ್ಲಿ ದಸರಾ ಉಸ್ತುವಾರಿ ನೀವೇ ನಡೆಸಿದ್ದೀರಿ, ದಸರಾಗಳನ್ನ 2 ಸಾರಿ ಎಷ್ಟು ಕಿಕ್ ಬ್ಯಾಕ್ ತೊಗೊಂಡಿದ್ದೀರಾ, ತೊಗೊಂಡು ಅದ್ರಲ್ಲಿ ಬರ್ತಕ್ಕಂಥ ಹಣವನ್ನು ಗೊಬ್ಬರ ಥರ ಚೆಲ್ತಾ ಇದ್ದೀರ. ಅವ್ರು ಕೇಳೋದು ಇಷ್ಟೇ, 5 ವರ್ಷಕ್ಕೊಂದ್ಸಲ ಚುನಾವಣೆ ಬರೋದು 5 ವರ್ಷಕ್ಕೊಂದ್ಸಲಿ, ಚುನಾವಣೆ ಪ್ರತಿ ತಿಂಗಳು ಬರ್ತಾವ. ನಾನು 5 ವರ್ಷಕ್ಕೊಂದ್ಸಲಿ ಅಂದರೆ ನನ್ನ ಸ್ವಂತದಲ್ಲಿ ನೀವು ಯಾರಿಗಾದರೂ ಕೇಳ್ಬೋದು. 2009 ನಾನು ಈ ರಾಜಕಾರಣಕ್ಕೆ ಎಂಟ್ರಿ ಆದಮೇಲೆ ಶೋಭಾ ಕರಂದ್ಲಾಜೆಯವರು ಶಾಸಕಿ, 5 ಖಾತೆ ಮಂತ್ರಿ, ಸೂಪರ್ ಸಿ ಎಮ್ಮು, ಕುಡಿಯೋಕ್ಕೆ ನೀರಿಲ್ಲ ಎರವಳ್ಳಿನಲ್ಲಿ, 40-50 ಬೋರ್ವೆಲ್ಗಳನ್ನ ಕೊರಿಸಿದ್ದೀನಿ. ನೀವು ಅವತ್ತೆ? ನಾವು ಅವತ್ತೇನೆ ಸ್ವಂತ ಖರ್ಚಿಂದ 100 ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದೀನಿ, ವಿಡೋ ಪೆನ್ಷನ್ ಮಾಡಿಸಿದ್ದೀನಿ. ಆಮೇಲೆ ಅನ್ನ ಇಲ್ಲದೆ ಸಾಹೇಬ್ ಬಡತನದಿಂದ ಬಂದಿರೋದಕ್ಕೆ ಅನ್ನದ ಬೆಲೆ ಏನು ಅಂತ ನನಗೆ ಗೊತ್ತು. ಅನ್ನದಿಂದ ವಂಚಿತರಾಗಿ ಯಾರು ಮಕ್ಕಳು ನೋಡಿದ್ರೆ ಸಾಯಬಾರ್ದು ಅಂತೇಳಿ 1,000 ಕಾರ್ಡನ್ನು ಮಾಡಿಸಿ ಪ್ರತಿ ತಿಂಗಳು ಲಾಸ್ಟ್ ಭಾನುವಾರ ಅವ್ರ ಮನೆಗೆ ಮನೆಗೆ ತಗೊಂಡೋಗಿ ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ. ಇವ್ರಂಥದ್ದು ಯಾವುದಾದ್ರು ಒಂದು ಮಾಡಿದ್ರೆ ತೋರಿಸಲಿ, ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಅದು ಎಲ್ಲಿವರೆಗೂ ಮಾಡಿದೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 1,001 ಒಂದು ಕೆ ಜಿ ಅಂತ ಅಕ್ಕಿ ಘೋಷಣೆ ಮಾಡಿದ್ಮೇಲೆ ಅಲ್ಲೂ ಅಕ್ಕಿ ತೊಗೊಂಡು ನಾನು ಕೊಡ್ತಾ ಅಕ್ಕಿಯನ್ನು ಬೇರೆ ಕಡೆ ಮಾರಾಟ ಮಾಡ್ತಿದ್ದು ತಿಳಿದು ಬಂದಮೇಲೆ ನಾನು ಸ್ಟಾಪ್ ಮಾಡಬೇಕು. ನೀವು ಸಿದ್ದರಾಮಯ್ಯ ಅವ್ರಿಗೆ ಮೊದಲೇ ಯಶವಂತಪುರ ಕ್ಷೇತ್ರದಲ್ಲಿ ಅನ್ನಭಾಗ್ಯ ಕೊಟ್ಟಿದ್ದೀರಿ? ಅನ್ನಭಾಗ್ಯ ಕೊಟ್ಟಿದ್ದೀನಿ, ಯಾರು ಬೇಕಾದ್ರೂ ಕೇಳ್ಕೊಬೋದು. ಯಾಕೆಂದರೆ ನಾನು ಹೇಳ್ತಾ ಇರೋದು ಟಿ ವಿನಲ್ಲಿ ಮಾಧ್ಯಮದಲ್ಲಿ ಬಿತ್ತರವಾಗ್ತದೆ, ಇದೆಲ್ಲ ಸತ್ಯ. ಎಸ್, ಭಾಳ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾಗಲೇ ನೀವಿನ್ನೂ ಇದುವರೆಗೂ ಯಾವುದೇ ಅಧಿಕಾರವನ್ನು ಅನುಭವಿಸಿಲ್ಲ, ಚುನಾವಣೆಗಳ ಸ್ಪರ್ಧೆ ಮಾಡ್ತಾ ಇದ್ದೀರಿ, ಚುನಾವಣೆ ಬೇಡ ಅಂತ ಅನಿಸ್ದಾಗಲೂ ಕೂಡ ಜನರಿಗೋಸ್ಕರ ಮತ್ತೆ ಚುನಾವಣೆ ನಿಂತಿದ್ದೀರಿ. ಕುಮಾರಸ್ವಾಮಿ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ.